ಲೇ ಅಮ್ಮೆ, ಆಗಲಿಂದ ನೋಡ್ತಾ ಇದ್ದೀನಿ. ಎಷ್ಟೊತ್ತು ಅಂತ ಹಿಂಗೆ ಅಳ್ತಾ ಕೂತಿರ್ತೀಯಾ? ಅಲ್ಲ, ನಾಟಕದ ಕಂಪ್ನಿ ಮುಚ್ಚೋಯ್ತು, ನಮ್ಮ ಊರಿಗೆ ಹೋಗೋಕ್ಕೆ ವ್ಯವಸ್ಥೆ ಆಯ್ತಾ ಇಲ್ಲ, ಹಂಗಂತ ಅಳ್ತಾ ಕೂತ್ಕೊಂಡ್ರೆ ಆಯ್ತದ? ನೋಡಮ್ಮಿ, ನಾವು ಯಾರು? ನಮ್ಮಪ್ಪ ಯಾರು? ಕಲೆನೇ ಉಸಿರು, ಕಲೆನೇ ಹೆಸರು ಅಂತ ನಂಬ್ಕೊಂಡಿರೋ ವಂಶ ನಮ್ಮದು. ಅಂಥದ್ರಲ್ಲಿ ನೀನು ಒಳ್ಳೆ ದೇವರಿದ್ದಾನೆ, ಏನು ವ್ಯವಸ್ಥೆ ಮಾಡ್ತಾನೆ ಹೊಸಿ ತಡ್ಕೋ. ನಿನಗೊಂದು ಕತೆ ಹೇಳ. ನಮ್ಮಪ್ಪಯ್ಯ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅವ್ರ ಮೇಷ್ಟ್ರು ಲವ್ ನಿನ್ನ ನೋಡಕ್ಕೆ ಮುದ್ದಾಗಿದೆಯಾ, ದ್ರೌಪದಿ ಪಾಠ ಮಾಡು ಅಂದ್ರಂತೆ. ನಮ್ಮಪ್ಪ ಅದೇ ಕುಸಿಲಿ ದ್ರೌಪದಿ ಪಾಠ ಮಾಡ್ತಾ ಇದ್ರಂತೆ. ದುಶ್ಯಾಸನ ಪಾಠ ಮಾಡ್ತಾ ಇದ್ದ ಹುಡುಗ ರಭಸದಲ್ಲಿ ಸೀರೆನ ದರ 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 ಯಾಳ ಬೇಸ್ ಹಾಕ್ಬಿಟ್ನಂತೆ ಜಾನ ಎಲ್ಲ ಅಂತ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರಂತೆ. ನಮ್ಮಪ್ಪ ಆಹಾ ನನ್ನ ಆ್ಯಕ್ಟಿಂಗ್ ನೋಡ್ಬಿಟ್ಟು ಜನ ಎಲ್ಲ ಮೆಚ್ಕೊಂಬಿಟ್ಟು ಚಪ್ಪಾಳೆ ತಟ್ತಾವ್ರೆ ಅಂತ ಫುಲ್ಲು ಖುಷಿ ಆಗ್ಬಿಟ್ರಂತೆ. ಆಮೇಲೆ ಗೊತ್ತಾಯ್ತಂತೆ ನಮ್ಮಪ್ಪ ಸೀರೆ ಬಿಟ್ಟು ಒಳಗಡೆ ಏನೂ ಹಾಕ್ಕೊಂಡಿರಲಿಲ್ಲ ಅಂತ. ಆದರೆ ನಮ್ಮಪ್ಪ ಅದನ್ನು ಅವಮಾನ ಅಂತ ತಿಳ್ಕೊಳ್ಳಿಲ್ವಂತೆ. ಒಂದು ಕೈಯಲ್ಲಿ ತಮ್ಮ ಮಾನನ ಮುಚ್ಕೊಂಡು ಇನ್ನೊಂದು ಕೈಯಲ್ಲಿ ಹೇ ಕೃಷ್ಣ ಪರಮಾತ್ಮ ಎಲ್ಲಿರುವಯೋ ತಂದೆ, ನನ್ನ ಕಣ್ಣೀರು ನಿನಗೆ ಕಾಣಿಸುತ್ತಿಲ್ಲದೆ, ನನ್ನ ನೋವು ನಿನಗೆ ಕೇಳಿಸುತ್ತಿಲ್ಲದೆ, ಪಂಚಪಾಂಡವರೊಡನೆ ಸಂತೋಷದಿಂದಿರು ಎಂದು ಆಶೀರ್ವದಿಸಿದೆ ತಂದೆ. ಆದರೆ ಇಂದು ಈ ಪಂಚಪಾಂಡವರು ನನ್ನನ್ನು ಆಟದ ವಸ್ತುವನ್ನಾಗಿಸಿದ್ದಾರೆ. ಪರಂಧಾಮ, ಸೋತಿರುವವರು ಅವರು, ಸಾಯುತ್ತಿರುವವಳು ನಾನು. ಬದುಕಿಸು ತಂದೆ, ಬದುಕಿಸು, ಬದುಕಿಸು ಅಂತ ಫುಲ್ಲು ಎಮೋಷ್ನಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ರಂತೆ. ಚೀಫ್ ಗೆಸ್ಟಾಗಿ ಬಂದಿದ್ದವರು ದರ 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 ಅಂತ ಸ್ಟೇಜ್ ಮೇಲೆ ಹತ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಸಾಲು, ಅದೇ ಸಾಲಿನಲ್ಲಿ ನಮ್ಮಪ್ಪನ ಮಾನ ಸನ್ಮಾನ ಎರಡೂ ಮಾಡಿದ್ರಂತೆ. ಅವತ್ತು ನಮ್ಮಪ್ಪನ ಗ್ಯಾರಂಟಿ ಆಯ್ತಂತೆ, ಅಪ್ಪ ನಾನು ಒಳ್ಳೆ ಕಲಾವಿದ ಆಗ್ಬೋದು ಅಂತ ಅವ್ರಿಗೆ ನಂಬಿಕೆ ಬಂತಂತೆ. ಆದರೆ ಆ ನಂಬಿಕೆ ನಮ್ಮ ತಾತ ಅದೇ ಚೇರ್ಮನ್ ಕೃಷ್ಣಪ್ಪ ಅವ್ರಿಗಿರ್ಲಿಲ್ವಂತೆ. ಯಾಕೆಂದರೆ ಒಂದು ದಿವಸ ಮೇಷ್ಟ್ರು ಫೋನ್ ಮಾಡಿಬಿಟ್ಟು, ನಮ್ಮ ತಾತ ಹಲೋ ನಾನು ಚೇರ್ಮನ್ ಕೃಷ್ಣಪ್ಪ ಮಾತಾಡ್ತಾ ಇರೋದು, ಯಾರು ಆ ಕಡೆ ಅಂದ್ರಂತೆ. ಅದಕ್ಕೆ ಆ ಕಡೆಯಿಂದ ಮೇಷ್ಟ್ರು ಹಲೋ ನಾನು ಹೆಡ್ ಮಾಸ್ಟರ್ ಮಾತಾಡ್ತಾ ಇದ್ದೀನಿ, ನಿಮ್ಮ ಮಗ ತನ್ನಂತಾನೆ ದೊಡ್ಡ ಸುಬ್ಬಯ್ಯ ನಾಯ್ಡು ಅಂತ ಅನ್ಕೊಂಡಿದ್ದಾನ ಹೇಗೆ, ಅವನು ಹಾಳಾಗೋದಲ್ದಿರಾ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನಾಟಕ ಪೀಟಕ ಅಂತ ಹಾಳು ಮಾಡ್ತಾ ಇದ್ದಾನೆ ಎಲ್ಲಾರನ್ನು, ನೀವು ಅವನಿಗೆ ಬುದ್ಧಿ ಹೇಳ್ತೀರಾ? ಇಲ್ಲ ನಾನೇ ನನ್ನ ಬೆತ್ತಕ್ಕೆ ಕೆಲಸ ಕೊಡ್ಲಾ ಅಂತ ಹೇಳ್ಬಿಟ್ರಂತೆ. ನಮ್ಮ ತಾತನಿಗೆ ಅದೆಲ್ಲಿತ್ತೋ ಕೋಪ ಗೊತ್ತಿಲ್ಲ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ರಂತೆ. ನಮ್ಮಪ್ಪ ಬಂದಿದ್ದೆ ತಡ ಬೆತ್ತ ತಗೊಂಡು ತರ 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 ಅಂತ ಬಾರಿಸಿದ್ರಂತೆ. ನಮ್ಮಪ್ಪ ಸುಮ್ಮನೆ ಇರ್ತಾರಾ, ಅವ್ರಿಗೂ ಕೋಪ ಅಂತೆ. ಎಲ್ಲಿತ್ತೋ ಕೋಪ, ನಡುಮನೆಯಲ್ಲಿದ್ದ ಮಂಕ್ರಿ ಮಚ್ಚು ಲ್ಯಾಟಿನು ಎಲ್ಲ ತಗೊಂಡು ತೋಟದ ಕಡೆಗೆ ದರ 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 ಅಂತ ಹೋದ್ರಂತೆ. ಇನ್ನೇನು ತೋಟಕ್ಕೆ ಹೋಗಬೇಕು ಅಂತ ಹಿಂಗೆ ಬಲಕ್ಕೆ ತಿರ್ಕೊಂಡು ಭಜನೆ ಮಂಡಿಗೆ ಹೊರಟೋದ್ರಂತೆ. ಬದ್ದೆ ಮಂಡಿಗೆ ಹೋಗಿ ದುರ್ಯೋಧನ ಹೆಂಗೆ ಮಾಡ್ತಾನೆ, ದುಶ್ಯಾಸನ ಹೆಂಗೆ ಮಾಡ್ತಾನೆ, ಸಾಕೋನಿ ಹೆಂಗೆ ಮಾಡ್ತಾನೆ ಅಂತ ಪ್ರಾಕ್ಟೀಸ್ ಮಾಡೋರಂತೆ. ಅವತ್ತಿಂದ ನಮ್ಮಪ್ಪಂದು ಒಂದೇ ಕೆಲಸ, ಮನೆಗೆ ಹೋಗೋದು, ತಾತನ ಹತ್ರ ವದೆ ತಿನ್ನೋದು, ಭಜನೆ ಮಂಡಿಗೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ನಮ್ಮ ತಾತನಿಗೆ ಗೊತ್ತಾಗೋಯ್ತಂತೆ. ನಮ್ಮ ತಾತನ ತಿರ್ಗಾ ಕೋಪ, ಕೆಂಪು ಕೋತಿ ಮಾಡ್ಕೊಂಡು ಮಕಾನ ಏಯ್ ನೀನು ನನ್ನ ಮಗನೇ ಅಲ್ಲ ಒಟ್ಟಾಗೋ ಅಂದ್ರಂತೆ. ಪಾಪ ನಮ್ಮಪ್ಪನ ಬೇರೆ ದಾರಿ ಗೊತ್ತಾಗ್ತೀರ, ಯಾವುದೋ ಸಿಕ್ಕಿದ ಬಸ್ ಹತ್ಕೊಂಡು ಹೊರಟೋದ್ರಂತೆ. ನೋಡಿದ್ರೆ ಅದು ಮದ್ರಾಸ್ ಬಸ್ಸು. ಆಹಾ ಒಳ್ಳೆ ಚಾನ್ಸು, ಮದ್ರಾಸ್ಗೆ ಬಂದಿಳಿದೆ, ಕರೆಕ್ಟ್ ಜಾಗಕ್ಕೆ ಬಂದಿಳಿದೆ ಅಂತ ಅಂದ್ಕೊಂಡು ಅವತ್ತಿಂದ ಸಿಕ್ಕಿದ ಪಕ್ಕದ ಸ್ಟುಡಿಯೋನೆಲ್ಲ ಹೋದ್ರಂತೆ. ಕೆಲವರು ಗೇಟ್ ಹತ್ರನೂ ಬಿಡ್ಲಿಲ್ವಂತೆ, ಇನ್ನು ಕೆಲವರು ಹೊಡೆದು ಓಡಿಸಿದ್ರಂತೆ. ಕಡೆಗೂ ಒಂದೇ ಒಂದು ಚಾನ್ಸು ಕೂಡ ಸಿಕ್ಕಿಲ್ವಂತೆ. ಹಿಂಗೆ ಆದರೆ ಕಾಲ ಕೆಟ್ಟು, ಹಿಂಗೆ ಆದರೆ ತುಂಬ ಕಷ್ಟ ಆಗುತ್ತದೆ ಅಂತ ಅಂದ್ಕೊಂಡು ನಮ್ಮಪ್ಪ ಕೂಲಿ ನಾಲಿ ಮಾಡಿಕೊಂಡು ಒಂದಷ್ಟು ದುಡ್ಡು ಹಂಚ್ಕೊಂಡು ಬೆಂಗಳೂರಿಗೆ ಬಂದ್ರಂತೆ. ಬೆಂಗಳೂರಲ್ಲಿ ಯಾರೋ ಪುಣ್ಯಾತ್ಮ ನಾಟಕದ ಕಂಪ್ನಿಲಿ ಕೆಲಸ ಕೊಟ್ರಂತೆ. ಅದು ಏನು, ಬಂದ ತಕ್ಷಣನೇ ಏಯ್ ನೀನು ಕಲಾವಿದ ಬಾಗುರು ನಿನ್ನ ಕೆಲಸ ಕೊಡ್ತೀನಿ ಅಂತ ಕೊಡಲಿಲ್ಲ. ಫಸ್ಟು ಕಸ ಗುಡಿಸಿದ್ರಂತೆ, ಆಮೇಲೆ ಸೀಟ್ಗಳನ್ನು ಜೋಡಿಸಿದ್ರಂತೆ, ಆಮೇಲೆ ಟಿಕೆಟ್ ಕಲೆಕ್ಷನ್ ಮಾಡಿದ್ರಂತೆ, ಆಮೇಲೆ ಹಿಂದ್ಗಡೆ ಪರದೆಗಳನ್ನ ಬಿಡೋ ಕೆಲಸ ಕೊಟ್ರಂತೆ. ಈ ರಾಜಬೀದಿ ಪರದೆ, ಕಾಡಿನ ಪರದೆ, ಅರಮನೆ ಪರದೆ, ಈ ಥರ ಎಲ್ಲ ಹಿಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದಿನ ಕ್ರಾಂತಿಯೋಗಿ ಬಸವಣ್ಣನ ನಾಟಕ ಆಯ್ತಂತೆ. ಆ ಕ್ರಾಂತಿಯೋಗಿ ಬಸವಣ್ಣನ ಪಾತ್ರ ಮಾಡುವಂಥ ವ್ಯಕ್ತಿಗೆ ಜ್ವರ ಬಂದ್ಬಿಟ್ಟಿತ್ತಂತೆ. ನಮ್ಮಪ್ಪನಿಗೆ ಅದೃಷ್ಟ ಕುಲಾಯಿಸ್ತು, ಒಬ್ಬ ವ್ಯಕ್ತಿಗೆ ಜ್ವರ ಬಂತು ಅಂತ ಅದೃಷ್ಟ ಕುಲಾಯಿತು ಅಂತ ತಪ್ಪು ತಿಳ್ಕೊಬಿಡಮೇ. ನಮ್ಮಪ್ಪ ಸ್ವಾರ್ಥಿ ಅಲ್ಲ, ಆದರೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಾನು ಈ ಪಾಠ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೋಗ್ಬಿಟ್ಟು ಒಮ್ಮೆ ಇವರು ಇರೋ ನಾಟಕದ ಯಜಮಾನ್ರ ಹತ್ರ ಕೇಳಿದ್ರಂತೆ. ಯಜಮಾನ್ರೆ ನಾನು ಬಸವಣ್ಣನ ಪಾತ್ರ ಮಾಡ್ತೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತ. ಅವರು ಪುಣೇನ್ ಮಾಕಿಸ್ಟ್ ಬೇಂಕಿ ಯಾಕ ಟಿಕೆಟ್ ಕಲೆಕ್ಷನ್ ಮಾಡ್ಕೊಂಡಿರೋ ಅಂದರೆ ಬಸವಣ್ಣ ಬಸವಣ್ಣನ ಪಾತ್ರ ಮಾಡ್ತೀನಿ ಅಂತ. ಹಾ ಹಿಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರಂತೆ. ನಮ್ಮಪ್ಪ ಕೈ ಕಾಲು ನಡೆದು ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳಿಸ್ಕೊಂಡ್ರಂತೆ. ಇಸ್ಕೊಂಡು ಬಸವಣ್ಣನ ಪಾತ್ರ
ಪಕ್ಕದಲ್ಲಿ ರೆಡಿಯಾಗಿ ಸ್ಟೇಜ್ ಮೇಲೆ ಬಂದ್ರಂತೆ. ಬಂದ್ಬಿಟ್ಟು ಎದುರುಗಡೆ ಶಿವಲಿಂಗ, ಆ ಶಿವಲಿಂಗದ ಮುಂದೆ ಕೂತ್ಕೊಂಡು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಳಿವಿಲ್ಲ ಅಂದ್ರಂತೆ. ಈ ಕಡೆ ಸೈಡ್ ವಿಂಗ್ ನೋಡ್ತಾರೆ, ಅಲ್ಲೂ ಸೈಲೆಂಟು. ಆ ಕಡೆ ಸೈಡ್ ವಿಂಗ್ ನೋಡ್ತಾರೆ, ಅಲ್ಲೂ ಸೈಲೆಂಟು. ಆಡಿಯನ್ಸ್ ಕಡೆ ನೋಡ್ತಾರೆ, ಅವ್ರು ಫುಲ್ಲು ಸೈಲೆಂಟು. ಯಜಮಾನ ಅಪ್ಪ ತಲೆ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಂತೆ, ಎಂಥ ಮುಟ್ಟಾಳ ನನ್ನ ಮಗನಿಗೆ ನಾನು ಅವಕಾಶ ಕೊಟ್ಬಿಟ್ಟೆ ಅಂತ. 5 ನಿಮಿಷ ಆದಮೇಲೆ ಆಡಿಯನ್ಸ್ ಇಂದ ಬಿತ್ತಂತೆ ಚಪ್ಪಾಳೆ, ಟಕ 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 ಅಂತ. ಈ ಕಡೆ ಚಪ್ಪಾಳೆ, ಆ ಕಡೆ ಚಪ್ಪಾಳೆ, ಹಿಂದೆ ಚಪ್ಪಾಳೆ, ಮುಂದೆ ಚಪ್ಪಾಳೆ. ಅವತ್ತಿಂದ ನಮ್ಮಪ್ಪ ಮನೆ ಮಾತಾದ್ರಂತೆ, ಕಲಾವಿದ ಅಂದರೆ ಸೀನಪ್ಪ ಕಣಪ್ಪ ಅಂತ. ಯಾರು ಮೇಷ್ಟ್ರು ಬೆತ್ತದಲ್ಲಿ ಹೊಡಿತೀನಿ ಅವ್ನು ಸಾಲಾಗಿ ಬಂದರು ಅಂತ ಹೇಳಿದ್ರು, ಬಂದ್ರೆ ಅಂತ ಹೇಳಿದ್ರಲ್ಲ, ಅವರು ನಮ್ಮಪ್ಪನ್ನ ಕರೆಸಿ ಸನ್ಮಾನಿತ ಜಾಗದಲ್ಲಿ ಕೂರಿಸಿದ್ರಂತೆ. ಈ ಸರಿ ಸನ್ಮಾನ ಮಾಡಿ ಯಾರು ಅನ್ಕೊಂಡೆ, ನಮ್ಮ ತಾತ ಚೇರ್ಮನ್ ಕೃಷ್ಣಪ್ಪ. ಅಪ್ಪ ಮಗ, ಅಪ್ಪ ಮಗ ಸನ್ಮಾನ ಎಷ್ಟು ಚೆನ್ನಾಗಿತ್ತು, ಅದೃಷ್ಟ ಇರುತ್ತೆ ಅಂತ ಕಲೆ ನಂಬಿಕೊಂಡಿರೋ ಕಲಾವಿದನ ಮಗನ ಸನ್ನಪ್ಪ ಸೀನಪ್ಪ. ನಾವು ಕಲೆ ದೇವಿನ ನಂಬಿಕೊಂಡು ಬದುಕ್ತಾ ಇರೋವಂಥವ್ರು ಅಂಥವ್ನು ಹೆಂಡ್ತಿ ನೀನು. ಹಾಂ, ನೀನು ನಾಟಕ ಕಂಪ್ನಿ ಮನಸ್ಸು ಆಯ್ತು, ಪೂರ್ವಕ್ಕೆ ಆಯ್ತಾ ಇಲ್ಲ ಅಂತ ಅಳ್ತಾ ಕೂತಿದೆಯಲ್ಲ. ಹಾಂ, ಧೈರ್ಯವಾಗಿರೋ ದೇವರವನೇ, ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ. ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದಾರೆ, ತಪ್ಪು ತಿಳ್ಕೊಂಬಿಟ್ಟವ್ರು ನಮ್ಮ ಬಗ್ಗೆ. ಅಲ್ವಾ ಸರ್, ಅಲ್ಲೋಡು ಯಾರೋ ಬರ್ತಾ ಇದ್ದಾರೆ, ಬನ್ನಿ ಸರ್. ನಮಸ್ಕಾರ ಸರ್. ಏನು ಸರ್ ಇದು ಚೀಟಿ? ಅಲೋ ಸರ್, ಸರ್ ಸರ್ ಸರ್, ಏನಿವ ಚೀಟಿ ಕೊಟ್ಬಿಟ್ಟಂಗೆ ಹೊರಟ್ಬಿಟ್ಟ? 500 ರೂಪಾಯಿ ರೇ ಸಾ. ತಪ್ಪು ತಿಳ್ಕೊಂಬೇಡಿ, ಇದು ದಾನ ಅಂತ ತಿಳ್ಕೊಬೇಡಿ. ನಿಮಗಿದ್ರ ಅವಶ್ಯಕತೆ ಇದೆ ಅಂತ ನನಗೆ ಅರ್ಥ ಆಯಿತು. ಆದರೆ ಇದನ್ನು ದಾನ ಅಂತ ಅನ್ಕೊಂಬೇಡಿ. ನೀವು ಇಷ್ಟೊತ್ತು ಒಂದು ಕತೆ ಹೇಳಿದ್ರಿ, ಅದು ತುಂಬ ಸ್ಫೂರ್ತಿದಾಯಕವಾಗಿತ್ತು. ಆ ಕತೆ ಕೇಳ್ತಾ ಕೇಳ್ತಾ ನಾನು ಕೆಲವು ಕಡೆ ಅತ್ತೆ, ಕೆಲವು ಕಡೆ ನಗು ಬಂತು. ನೀವು ನನಗೆ ಮನರಂಜನೆ ಕೊಟ್ರಿ, ಆ ಮನರಂಜನೆಗೆ ನಾನು ಕೊಡ್ತಾ ಇರೋ ಚಾರ್ಜು ಅಂತ ತಿಳ್ಕೊಳ್ಳಿ. ನೋಡ್ತೇನೆ, ಕಲೆ ಕಲೆ ದೇವರು ನಾನು ನಂಬಿಕೊಂಡ್ರೆ ಏನೋ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದ್ನಲ್ವ ನಾನು. ಇದರಲ್ಲಿ ನಮ್ಮವರು ನಾವು ಸೇರ್ಕೋಬೋದು.